ಇದು 18 ಮಾಡೆಲ್ದು ಜಿ ಎಲ್ ಎಸ್ಸು 350 ಸೆವೆನ್ ಸೀಟ್ರು ಬೆನ್ಸಲ್ಲಿ ಸೆವೆನ್ ಸೀಟ್ರು ಫೋರ್ ಮ್ಯಾಟಿಕ್ ಇದು ಸರ್ ಇದು ಸ್ಪೋರ್ಟ್ಸ್ ಮೋಡ್ ಇದೆ ಸ್ಪೋರ್ಟ್ಸ್ ಪ್ಲಸ್ ಇದೆ ಲೈಕ್ ಇಕೋ ಕಂಫರ್ಟ್ ಮೋಡ್ ಇದೆ ಲೈಕ್ ಮೈಲೇಜ್ ನೋಡಿದ್ರೆ ನಿಮಗೆ 10 ಪ್ಲಸ್ ಬರುತ್ತೆ ಸರ್ ಸಿಟಿ ಲಿಮಿಟ್ಗೆ 10 ಪ್ಲಸ್ ಬರುತ್ತೆ ಹೈವೇಲ್ಲಿ 12 ಪ್ಲಸ್ ಬರುತ್ತೆ 12 ಪ್ಲಸ್ ಬರುತ್ತೆ 350 ಸಿ ಸಿ ಇದು ಸರ್ ಇದು 79 ಲ್ಯಾಕ್ಸ್ ಕೋಟ್ ಮಾಡ್ತಾ ಇದ್ದೀರಿ ನೆಗೋಷಿಯಬಲ್ ಇದೆ 34,000 ಮೈಲ್ಸ್ ಓಡಿದೆ ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ಇದರಲ್ಲಿ 79 ಲ್ಯಾಕ್ಸ್ ಹೇಳ್ತಿದ್ದಾರೆ ನೆಗೋಷಿಯಬಲ್ ಇದೆ ಇನ್ಶೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ ನಮಸ್ಕಾರ ಎಲ್ಲರಿಗೂ ಅಗೇನ್ ವೆಲ್ಕಮ್ ಟು ಸಿಟಿಜನ್ ಕಾರ್ಸ್ ಔಟ್ ರಿಂಗ್ ರೋಡಲ್ಲಿ ಹೊಸ ಬ್ರ್ಯಾಂಚ್ ಓಪನ್ ಮಾಡಿದ್ದೀರಿ ನಾವು ಮನೇನು ಸರ್ ಬಂದಿದ್ದರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಇವತ್ತು ತಿರ್ಗಾ ಬಂದಿದ್ದಾರೆ ಹೊಸದು ನಮ್ಮ ಹತ್ರ ಕಲೆಕ್ಷನ್ಸ್ ಇದೆ ಜಿ ಎಲ್ ಎಸ್ಸು ರಿಕ್ವೈರ್ಮೆಂಟ್ ಮೇಲೆ ನಾವು ತರಿಸಿದ್ದೀರಿ ಎರಡೆರಡು ಜಿ ಎಲ್ ಎಸ್ ಇದೆ 17ದೊಂದು 18ದೊಂದು ಬನ್ನಿ ನೋಡೋಣ ನೋಡಿ ಇದು 18 ಮಾಡೆಲ್ದು ಜಿ ಎಲ್ ಎಸ್ಸು 350 ಸೆವೆನ್ ಸೀಟ್ರು ಬೆನ್ಸಲ್ಲಿ ಸೆವೆನ್ ಸೀಟ್ರು ಫೋರ್ ಮ್ಯಾಟಿಕ್ ಇದು ನೋಡಿ ಯಾವ ಥರ ಇದೆ ಅಂತ ನೀವು ನೋಡ್ಬೋದು ಸರ್ ಇದು ಕೀಯಲ್ಲೇ ಆಪ್ಷನ್ ಕೊಟ್ಟಿರ್ತಾರೆ ನೀವು ಕೀಯಲ್ಲೇ ಓಪನ್ ಮಾಡ್ಬೋದು ಇದು ಬಂದುಬಿಟ್ಟು ಆಟೋ ಕ್ಲೋಸರ್ ಬೇರೆ ಬರುತ್ತೆ ಆಟೋ ಬಟನ್ ಬರುತ್ತೆ ಇದು ಆ ಬಟನ್ನ ಒತ್ತಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ಹಾಂ ಇದೆಲ್ಲ ನಿಮಗೆ ಡ್ಯುಯಲ್ ಸೈಲೆನ್ಸರ್ ಬರುತ್ತೆ ಡ್ಯುಯಲ್ ಸೈಲೆನ್ಸರ್ ಬರುತ್ತೆ ಇದೆಲ್ಲ ಕ್ರೋಮ್ ಫಿನಿಷಿಂಗ್ ಎಲ್ಲ ಬರುತ್ತೆ ಇದು ಕಂಪ್ನಿ ಫಿಟ್ಟಿಂಗ್ ಎಲ್ಲ ನಿಮಗೆ ಮ್ಯಾಗ್ ವೀಲ್ಸ್ ಬಂದುಬಿಟ್ಟು ಇದ್ರದ್ದು 20 ಇಂಚಸ್ ಬರುತ್ತೆ ಸರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಡೈಮಂಡ್ ಕಟ್ ಅಲಾಯ್ಸ್ ಇದೆ ನೀವು ನೋಡ್ಬೋದು ಲೈಕ್ 17 ಮಾಡೆಲಲ್ಲಿ ಕೂಡ ಈ ಥರದ್ದೇ ಇರುತ್ತೆ ಆದರೆ ಅದು ಸ್ವಲ್ಪ ಚೇಂಜಸ್ ಇರುತ್ತೆ ಇದು 18 ಮಾಡೆಲ್ ಅಂದರೆ ಸ್ವಲ್ಪ ಲೇಟೆಸ್ಟ್ ಆಗಿ ಅಪ್ಡೇಟ್ ಮಾಡಿರ್ತಾರೆ 20 ಇಂಚಸ್ ಬರುತ್ತೆ ಇದಕ್ಕೆ ಸರ್ ರೈಟ್ ಔಂಡ್ ಎಲ್ಲ ಸೆನ್ಸರ್ಸ್ ಇರುತ್ತೆ ಇದಕ್ಕೆ ಆಲ್ 4 ಸೈಡ್ ಸೆನ್ಸರ್ಸ್ ಬರುತ್ತೆ ಇದಕ್ಕೆ ಹಾಂ ಬನ್ನಿ ಸರ್ ನೋಡೋಣ ಇದು ಬಂದುಬಿಟ್ಟು ಹೇರ್ಮ್ಯಾಟಿಕ್ ಸಸ್ಪೆನ್ಷನ್ ಅಂತ ಬರುತ್ತೆ ಹೇರ್ಮ್ಯಾಟಿಕ್ ಸಸ್ಪೆನ್ಷನ್ ಏನಂದರೆ ನಿಮಗೆ ಬಂದುಬಿಟ್ಟು ವೆಹಿಕಲ್ಲು ಅಪ್ ಆ್ಯಂಡ್ ಡೌನ್ ಆಗುತ್ತೆ ಲೈಕ್ ಆಲ್ 4 ಹೇರ್ಮ್ಯಾಟಿಕ್ ಸಸ್ಪೆನ್ಷನ್ಸು ನೀವು ಹೈಟು ಕೂಡ ಮಾಡ್ಕೊಬೋದು ಲೋ ಕೂಡ ಮಾಡ್ಕೊಬೋದು ಇದು ಬಂದುಬಿಟ್ಟು ಜಿ ಎಲ್ ಎಸ್ದು ಸ್ಪೆಷಾಲಿಟಿ ಬೆನ್ಸಲ್ಲಿ 7 ಸೀಟ್ರು ನೋಡಿ ಇದು ಎಲ್ಲ ಎಂಟರ್ಟೈನ್ಮೆಂಟ್ ಹೆಂಗಿದೆ ಅಂತ ಸ್ಕ್ರೀನು ಟಚ್ಚು ಎಲ್ಲ ಇದು ನೋಡಿ ಕಂಫರ್ಟ್ ಝೋನು ಇಂಡಿವಿಜುವಲ್ಲು ಇದು ಎಲ್ಲ ರೀತಿಯಲ್ಲಿ ಇದೆ ಎಲ್ಲ ಕಡೆಯಿಂದ ನೀವು ಇದು ಮಾಡ್ಕೊಬೋದು ಇದು ಟಾಪ್ ಎಂಡ್ ಮಾಡೆಲ್ ಇದು ಎಲೆಕ್ಟ್ರಿಕ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಅಡ್ಜಸ್ಟ್ಮೆಂಟ್ ಎಲೆಕ್ಟ್ರಿಕ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ ನೋಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಪ್ ಆ್ಯಂಡ್ ಡೌನ್ ಎಲ್ಲ ಮಾಡ್ಕೊಬೋದು ನೀವು ಕಸ್ಟಮರ್ಸು ನಮ್ಮ ಹತ್ರ ತುಂಬ ಕೇಳ್ತಾ ಇರ್ತಾರೆ ಸರ್ ಜಿ ಎಲ್ ಎಸ್ ಇಲ್ವಾ ಜಿ ಎಲ್ ಎಸ್ ಇಲ್ವಾ ಅಂತ ಪ್ಯಾರಾನಮಿಕ್ ಸನ್ರೂಫ್ ಕೂಡ ಬರುತ್ತೆ ನಿಮಗೆ ಮುಂದೆ ಬಂದುಬಿಟ್ಟು ಸನ್ರೂಫ್ ಬರುತ್ತೆ ಹಿಂಗಡೆ ಬಂದುಬಿಟ್ಟು ಮುನ್ರೂಫ್ ಬರುತ್ತೆ ಹಾಂ ನೋಡಿ ಓಪನ್ ಮಾಡಿದ್ರೆ ಹಾಂ ಆರಾಮಾಗಿ ಒಬ್ಬರು ನಿಂತ್ಕೋಬೋದು ಆರಾಮಾಗಿ ಒಬ್ಬರು ನಿಂತ್ಕೊಬೋದು ಆಮೇಲೆ ಇಲ್ಲಿ ಕಂಟ್ರೋಲ್ಸ್ ಅಲ್ಲಿ ಯಾವ ತರ ಇದು ಏನೋ ಬೇರೆ ತರ ಕಾಣಿಸ್ತದೆ ಸರ್ ಇದೆಲ್ಲ ನೋಡಿ ಲೈಕ್ ಇದು ಸ್ಕ್ರೀನ್ ನೋಡಿಸಿ ನಮ್ಮ ಸ್ನೇಹಿತರಿಗೆ ಇದು ಸ್ಕ್ರೀನ್ ಇದೆ ಅಲ್ಲ ಇಲ್ಲಿಂದ ನೀವು ಆಪ್ರೇಟ್ ಮಾಡ್ಬೋದು ಇದರಲ್ಲಿ ನೀವು ನೋಡಿ 360 ಡಿಗ್ರಿ ವ್ಯೂ ಕ್ಯಾಮ್ರಾ ಬರುತ್ತೆ ನೀವು ಸೆನ್ಸರ್ಸ್ ಕೇಳಿದ್ರಲ್ಲ ರೈಟ್ ರೌಂಡ್ ಎಲ್ಲ ಸೆನ್ಸರ್ಸ್ ಬರುತ್ತೆ ನೋಡಿ ಇದು ಬಂದುಬಿಟ್ಟು ಫ್ರಂಟ್ ಕ್ಯಾಮ್ರಾ ಇದು 180 ವ್ಯೂ ಡಿಗ್ರಿ ಇದು ಇದು ನಿಮಗೆ ರೈಟ್ ರೌಂಡ್ ಸರೌಂಡಿಂಗ್ ಎಲ್ಲ ಬರುತ್ತೆ ನೀವು ಡೋರ್ ಕ್ಲೋಸ್ ಮಾಡಿ ನಿಮ್ಮದು ನೋಡಿ ಹಾಂ ಬಂತು ನೋಡಿ ಎಲ್ಲ ಜಿ ಎಲ್ ಎಸ್ ಅಲ್ಲಿ ಅಥವಾ ಜಿ ಎಲ್ ಇದಲ್ಲಿ ಕಂಟ್ರೋಲಿಂಗ್ ಕೆಳಗಡೆ ಇರುತ್ತೆ ಹೌದು ಸರ್ ಇದು ಬಂದುಬಿಟ್ಟು ಸೀಟಿಂಗ್ ಪ್ರಕಾರನೇ ಕೊಟ್ಟಿರೋದು ಇದು ಇದೆಲ್ಲ ಬಟನ್ಸ್ ವರ್ಕ್ ಆಗುತ್ತೆ ಲೈಕ್ ಹಿಂದೆ ಇದು ಅಪ್ ಆ್ಯಂಡ್ ಡೌನು ಫ್ರಂಟ್ ಆ್ಯಂಡ್ ಬ್ಯಾಕು ಈವನ್ ನಿಮಗೆ ಅಡ್ರೆಸ್ ಕೂಡ ನಿಮಗೆ ಎಲೆಕ್ಟ್ರಿಕ್ಕೇ ಬರುತ್ತೆ ಇದರಲ್ಲಿ ಇದು ಎಲ್ಲ ಚಿಕ್ಕದು ಬಟನ್ನು ಇದು ಕೂಡ ನಿಮಗೆ ನೋಡಿ ಅಡ್ರೆಸ್ಟು ಇದು ಒತ್ತಿದ್ರೆ ಇಲ್ಲಿ ವರ್ಕ್ ಆಗುತ್ತೆ ನೋಡಿ ಹಿಂದ್ಗಡೆ ಹಾಂ ಡೌನ್ ಬೇಕಂದರೆ ತಿರ್ಗಾ ಅದಕ್ಕೆ ಪ್ರೆಸ್ ಮಾಡ್ಬೋದು ನಾವು ಹಾಂ ಅಪ್ ಆ್ಯಂಡ್ ಡೌನು ಇದು ನೋಡಿ ರಿಕ್ಲೈನಿಂಗ್ ಇರುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಇರುತ್ತೆ ಅಪ್ ಆ್ಯಂಡ್ ಡೌನ್ ಇರುತ್ತೆ
ಲೈಕ್ ಬೆನ್ಸ್ ಅಲ್ಲಿ ಟೋಟಲಿ ಸಿಸ್ಟಮ್ ಡಿಫ್ರೆಂಟ್ ಬರುತ್ತೆ. ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಅಪ್ರಾಕ್ಸಿಮೇಟ್ಲಿ ಎಲ್ಲ ವೆಹಿಕಲ್ಸ್ಗೆ ಎಲ್ಲಿ ಬರುತ್ತೆ, ಇದಕ್ಕೆ ಬಂದ್ಬಿಟ್ಟು ಡೋರ್ ಅಲ್ಲೇ ಬರುತ್ತೆ. GLS ಗೆ ಅಂತಲ್ಲ, ಬೆನ್ಸ್ ವೆಹಿಕಲ್ಸ್ಗೆಲ್ಲ ಅಲ್ಲೇ ಬರುತ್ತೆ, ನಿಮಗೆ ಡೋರ್ಸ್ ಅಲ್ಲೇ ಬರುತ್ತೆ, ಸೀಟಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲ ನಿಮಗೆ ಡೋರ್ ಅಲ್ಲೇ ಬರುತ್ತೆ. ಸರ್ ಇದರಲ್ಲಿ 12 ಏರ್ ಬ್ಯಾಗ್ಸ್ ಇರುತ್ತೆ ಸರ್, 12 ಏರ್ ಬ್ಯಾಗ್ಸ್ ಇರುತ್ತೆ ನಿಮಗೆ. ಹಾಂ, ಕೆಲವೊಂದು ಮರ್ಸಡೀಸ್ ಅಲ್ಲಿ ಜಸ್ಟ್ ಆಟೋ ಬ್ರೇಕಿಂಗ್ ಸಿಸ್ಟಮ್ ಆ ತರ ಇರುತ್ತೆ ಅಂತಾರೆ, ಇದರಲ್ಲಿ ಏನಾದ್ರು ಆಟೋ ಬ್ರೇಕಿಂಗ್ ಸಿಸ್ಟಮ್ ಆಡ್ ಮಾಡಿದ್ದಾರೆ? ಇಲ್ಲ, ಆ ತರ ಏನಿಲ್ಲ. ಇದು ಏನ್ ಗೊತ್ತಾ, ಲೈಕ್ ABS ನಾರ್ಮಲ್ ಈಗ ಎಲ್ಲ ವೆಹಿಕಲ್ಸ್ ಅಲ್ಲಿ ಇರುತ್ತೆ ABS ಅಂದ್ಬಿಟ್ಟು. ABS ವೆಹಿಕಲ್ ABS ಇರೋ ಬ್ರೇಕ್ಸ್ ನ ಲೈಕ್ ಹೆಂಗಾಗುತ್ತೆ ಅಂದ್ರೆ ಆಂಟಿ ಬ್ರೇಕ್ ಸಿಸ್ಟಮ್ ಅಂತಾರೆ ABS ಗೆ. ಸೊ ಅದಕ್ಕಾಗಿ ಅದು ಪ್ರಾಪರ್ ಆಗಿ ವರ್ಕ್ ಆಗುತ್ತೆ, ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಆಟೋ ಬ್ರೇಕ್ ಅಂತ ಆ ತರ ಏನು ಇಲ್ಲ, ವರ್ಕ್ ಆಗುತ್ತೆ. ಇದರಲ್ಲಿ ನಿಮಗೆ ಸೀಟ್ ಬೆಲ್ಟ್ಸ್ ಹಾಕಿದ್ರೆ ಮಾತ್ರ ಏರ್ ಬ್ಯಾಗ್ಸ್ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಹಾಂ, ಹಿಂದ್ಗಡೆ ನೋಡಿ, ಹಿಂದ್ಗಡೆನೂ ನಿಮಗೆ ಬ್ಯಾಕ್ ಸೀಟು ರಿಕ್ಲೈನಿಂಗ್ ಇರುತ್ತೆ ಇದರಲ್ಲಿ. ಮೋಸ್ಟ್ ಆಫ್ ಕಸ್ಟಮರ್ಸ್ ನಮಗೆ ಕೇಳ್ತಾರೆ ಬ್ಯಾಕ್ ರಿಕ್ಲೈನಿಂಗ್ ಇದೆಯಾ ಅಂದ್ಬಿಟ್ಟು. ಇದಕ್ಕೆ ಬರುತ್ತೆ ಬ್ಯಾಕ್ ರಿಕ್ಲೈನಿಂಗು, ಇದಕ್ಕೆ ನೋಡಿ. ಇಲ್ಲಿಂದ ಒಳಗಡೆ ಹೋಗಬೇಕು ಬ್ಯಾಕ್ ಸೀಟ್ಸ್ಗೆ ಇಲ್ಲಿಂದ ಹೋಗಬೇಕು, ಆ ಸೀಟ್ ಕೂಡ ಫೋಲ್ಡ್ ಆಗುತ್ತೆ. 7-seater ಇದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ತುಂಬ ರೇರ್ 7-seater. ಕಂಪ್ನಿ ಫಿಟೆಡ್. ಸರ್ ಇದು ಸ್ಪೋರ್ಟ್ಸ್ ಮೋಡ್ ಇದೆ, ಸ್ಪೋರ್ಟ್ಸ್ ಪ್ಲಸ್ ಇದೆ, ಲೈಕ್ ಇಕೋ ಕಂಫರ್ಟ್ ಮೋಡ್ ಇದೆ. ಲೈಕ್ ಮೈಲೇಜ್ ನೋಡಿದ್ರೆ ನಿಮಗೆ 10+ ಬರುತ್ತೆ ಸರ್, ಸಿಟಿ ಲಿಮಿಟ್ಗೆ 10+ ಬರುತ್ತೆ, ಹೈವೇ ಅಲ್ಲಿ 12+ ಬರುತ್ತೆ. 350 cc ಇದು.